path of self-realization is negate what is not self. Neti, neti, neti. Not this, not this, not this. Now the question comes. ಪ್ರಶ್ನೆ ಹೇಗೆ ಬರ್ತದೆ? ನಾನು 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 ಅಲ್ಲ ಅಂತ ಗೊತ್ತಾಗಬೇಕಾದ್ರೆ ಮನಸ್ಸು ಎಲ್ಲ ಸಿಕ್ಕಾಕೊಂಡ್ಬಿಡ್ತದೆ, ನಾನು ಅಂತ ಹಿಡ್ಕೊಂಡ್ಬಿಡ್ತದೆ ಅದು ಗಟ್ಟಿಯಾಗಿ. ಇಲ್ಲಿ ಕ್ಯಾಚ್ ಅಪ್ ನಾನು, ಓ ನನಗೆ ಅರ್ಥ ಆಯಿತು ಆತ್ಮ ಅಂದ್ರೆ ಅರ್ಥ ಆಯಿತು, ಐ ಹ್ಯಾವ್ ಅಂಡರ್ಸ್ಟುಡ್ ಆತ್ಮ, ಅದು ನಾನೇ, ಅದು ಹಂಗೆ ಬಿಡಬೇಕು. ಯು ಟು ಡ್ರಾಪ್ ದಟ್ ನಾನು ಆಲ್ಸೋ. ಯು ಕೆನಾಟ್ ಕ್ಯಾಚ್ ಹೋಲ್ಡ್ ಆಫ್ ಎನಿ ನಾನು. ದಿ ರಿಯಲ್ ಅಲ್ಟಿಮೇಟ್ ನಾನು ಇಸ್ ಟೋಟಲ್ ಸೈಲೆನ್ಸ್. ಆ ನಾನು ಇದನ್ನು ನಿಲ್ಲಬೇಕು. ಯಾವುದು ನಿಜವಾದ ನಾನುನಲ್ಲಿ ಯು ಹ್ಯಾವ್ ಟು ಸ್ಟ್ಯಾಂಡ್ ಇನ್ ದ ಟ್ರೂ ನಾನು. ನನಗೆ ಸೆಲ್ಫ್ ರಿಲೇಷನ್ ಆಯಿತು, ಆ ನನಗೆ ಸೆಲ್ಫ್ ರಿಲೇಷನ್ ಆಗಿಲ್ಲ ಅದನ್ನು ಬಿಟ್ಬಿಡಿ. ನಾನೇ ಎನ್ಲೈಟೆಂಡ್, ಐ ಆಮ್ ಎನ್ಲೈಟೆಂಡ್, ದಟ್ ಐ ಆಮ್ ಎನ್ಲೈಟೆಂಡ್ ಬಿಟ್ಬಿಡಿ. ಅಬೌಟ್ ಸೆಲ್ಫ್ ಯು ಕ್ಯಾನ್ ನಾಟ್ ಸೇ ಎನಿಂಗ್. ಆತ್ಮದ ಬಗ್ಗೆ ನೀವು ಏನು ಮಾತಾಡೋಕ್ಕೆ ಆಗಲ್ಲ. Only silence is the answer. So Buddha nadre yaro kelidru, somebody asked Buddha, what is self, what is enlightenment? Tada what is enlightenment? Tada the question is jnana andre enu anta. Then Buddha nadre ond hu ittu, a rose. He said it like this and he gave it to Ananda. Ananda is another student. Okay, Ananda took the flower and smiled. So he understood. So about enlightenment, any answer you give is false. About enlightenment, anything you speak is false. Only silence is the answer. Am I self-realized? No. I am self-realized? No. Am I enlightened? No. I am enlightened? No. In the ultimate self, there is a total silence and peace. Anything you verbalize, you are missing the point. Understand? Artha agidiya? Then you are creating ego. Ondu ahankara bandiruttade. Experience without expression. Alala, anything you express, it's ego. Alla, experience without expression. Alla, it's not experience. It is what you are. What you are is not experience. No words can reach Shiva. No thoughts can reach Shiva. No intellect can reach Shiva. No concepts can reach Shiva. Shiva nanna yavude idea, yav nothing can grasp Shiva. That's why Shiva is called Bairagi. Completely detached. And that is your inner state. Adu nimma oligina sthiti. So, kelavarige idu sigtade salpa. Some people get it once a while. Salpa sigtade. ಸ್ವಲ್ಪ ಸಿಕ್ಕಿದ ಮೇಲೆ ಅವ್ರು ಮುಕ್ತರಾಗ್ತಾರಾ, ಲಿಬರೇಟ್ ಆಗ್ತಾರಾ? ದೇರ್ ಆರ್ ಸಮ್ ಪೀಪಲ್ ಕ್ಯಾನ್ ಗೆಟ್ ಎ ಗ್ಲಿಮ್ಸ್ ಆಫ್ ದಿಸ್, ಲೈಕ್ ವಾಟ್ ಯು ಗಾಟ್ ಎ ಗ್ಲಿಮ್ಸ್ ಆಫ್ ದಿಸ್, ರೈಟ್? ಬಟ್ ಈಸ್ ದಟ್ ಫೈನಲ್? ಅಭಿಷೇಕ್, ಯುವರ್ ಕ್ವೆಶನ್ ಆನ್ಸರ್, ಐ ಆಮ್ ಆನ್ಸರಿಂಗ್, ರೈಟ್? ಎ ಗ್ಲಿಮ್ಸ್ ಇಸ್ ನಾಟ್ ಫೈನಲ್, ಬಟ್ ಗ್ಲಿಮ್ಸ್ ಇಸ್ ಎ ಟೇಸ್ಟ್, ಅಪಟೈಸರ್, ರೈಟ್? ಕೆಲವರಿಗೆ ಸ್ವಲ್ಪ ಸಿಗುತ್ತದೆ. Somebody people get it little bit. Okay, you can see, note both answer. But then if they don't get it fully, they lose it. Avaru kalkoltare. Idu nimma prashnege uttara. Okay, you had a question about that. I'll tell you a story. Kathe helthare. ಒಬ್ಬ ರಾಜ ಇದ್ದ, ದೇರ್ ವಾಸ್ ಎ ಕಿಂಗ್. ಓಕೆ, ದೇರ್ ವಾಸ್ ಎ ಕಿಂಗ್ ಆ್ಯಂಡ್ ಹಿ ಹ್ಯಾಡ್ 8 ಮಿನಿಸ್ಟರ್ಸ್. 8 ಜನ ಮಿನಿಸ್ಟರ್ಸ್ ಇದ್ದಾರೆ ಅವ್ರ ಹತ್ರ. ಹಿ ಹ್ಯಾಡ್ 8 ಮಿನಿಸ್ಟರ್ಸ್. ಒನ್ ಆಫ್ ದಿ ಮಿನಿಸ್ಟರ್ಸ್ ವಾಸ್ ಪ್ರಾಬ್ಲಮ್ಯಾಟಿಕ್ ಫೆಲೋ. ಹೀ ಈಸ್ ಟು ಕ್ರಿಯೇಟ್ ಟ್ರಬಲ್ ಫಾರ್ ಆಲ್ ಅದರ್ಸ್.
ವೆರಿ ಈಗೋಯಿಸ್ಟಿಕ್, ಬಹಳ ಅಹಂಕಾರಿ ಒಬ್ಬ ಮಿನಿಸ್ಟರ್, ಒಬ್ಬ ರಾಜ ಬಹಳ ಅಹಂಕಾರಿ, ವಿರೋಧಕಾರಿ. ದೆನ್ ಸೆವೆನ್ ಮಿನಿಸ್ಟರ್ಸ್ ಟುಗೆದರ್ ಪ್ಲಾನ್, ಉಳಿದ 7 ಜನ ಮಿನಿಸ್ಟರ್ ಸೇರಿ ಪ್ಲಾನ್ ಮಾಡಿದರು. ವಾಟ್ ಈಸ್ ದಟ್ ಪ್ಲಾನ್? ಬಟ್ ರಾಜ, ದ ಕಿಂಗ್ ಲೈಕ್ಸ್ ದಟ್ ಏತ್ ಮಿನಿಸ್ಟರ್. ಕಿಂಗ್ಗೆ ಈಸ್ ಅ ವೆರಿ ವೆರಿ ಕ್ಲೋಸ್ ಮಿನಿಸ್ಟರ್, ಬಟ್ ದಟ್ ಮಿನಿಸ್ಟರ್ ಯೂಸ್ ಟು ಕ್ರಿಯೇಟ್ ಟ್ರಬಲ್ ಫಾರ್ ಆಲ್ ಅದರ್ಸ್. ಸೊ ಅದಕ್ಕೇನು ಮಾಡಿದ್ರು, 7 ಜನ ಮಿನಿಸ್ಟರ್ ಸೇರಿ ದೇ ಮೇಡ್ ಎ ಪ್ಲಾನ್. ಓಕೆ, ವಾಟ್ ಇಸ್ ದ ಪ್ಲಾನ್? ದೇ ಟೋಲ್ಡ್ ದಟ್ ಗೇಟ್ ಕೀಪರ್ ನಾಟ್ ಟು ಎಲೋ ದಿಸ್ ಮಿನಿಸ್ಟರ್ ಇನ್ ಸೈಡ್. ಯಾರಿಗೆ? 8ನೇ ಮಿನಿಸ್ಟ್ರಿ. ಆ್ಯಂಡ್ ದೇ ಟೋಲ್ಡ್ ದಿ ಕಿಂಗ್, ಓಕೆ ಹೀ ಈಸ್ ನಾಟ್ ವೆಲ್, ಅವ್ನಿಗೆ ಹುಷಾರಿಲ್ಲ ಅಂತ. ಹೀಸ್ ಹುಷಾರಿಲ್ಲ ಅಂತ ಹೇಳಿದರು. ಯಾರಿಗೆ? ಆ 8ನೇ ಮಿನಿಸ್ಟ್ರಿ ಇದಲ್ಲ, ಅವ್ನಿಗೆ ಹುಷಾರಿಲ್ಲ ಅಂತ. ಸ್ವಲ್ಪ ದಿವಸ ಕೇಳಾಯ್ತು, ರಾಜ ಇನ್ನೂ ಹುಷಾರಿಲ್ವಾ? ಹೌದು, ಹುಷಾರಿಲ್ಲ, ಸೀರಿಯಸ್. ಏನೇನೋ ಕತೆಗಳು, ಟೆಲ್, ಕೀಪ್ ಟೆಲಿಂಗ್ ಸ್ಟೋರೀಸ್ ಸೋ ದಟ್ ಕಿಂಗ್ ಡಸಂಟ್ ಸಿ ದಟ್ ಏತ್ ಮಿನಿಸ್ಟರ್. ಓಕೆ, ದೆನ್ ಕಿಂಗ್ ವಾಂಟೆಡ್ ಟು ಗೋ ಆ್ಯಂಡ್ ಮೀಟ್ ಇನ್ ದ ಹೌಸ್, ಮನೆಗೆ ಹೋಗಿ ಮೀಟ್ ಮಾಡೋಣ ಅಂತ. ಅವಾಗ ಹೇಳಿದ್ರು, ಇಲ್ಲ ಇಲ್ಲ, ನೀವು ಹೋಗಬಾರ್ದು, ನೀವು ರಾಜ ಮಿನಿಸ್ಟರ್ ಮನೆಗೆ ಹೋಗಬಾರ್ದು ಅಂತ ಹೇಳಿದರು. ಯು ಶುಡ್ ನಾಟ್ ಗೋ, ರೈಟ್? ಆವಾಗ ಒಂದು ದಿವಸ ಅವರು ರಾಜನಿಗೆ ನ್ಯೂಸ್ ತಂದರು, ಆ ಮಿನಿಸ್ಟರ್ ಸತ್ತೇ ಹೋಗ್ಬಿಟ್ಟಿದ್ದಾನೆ ಅಂತ. ಹಿ ಹ್ಯಾಸ್ ಡೈಡ್. ಓಕೆ, ಹಿ ಹ್ಯಾಸ್ ಡೈಡ್ ಅಂತ ನ್ಯೂಸ್ ತಂದರು. ಸೊ ರಾಜ ಫಾರ್ಗೆಟ್ ಅಬೌಟ್ ಮಿನಿಸ್ಟರ್, ರಾಜ ಮರ್ತು ಹೋಗಿಬಿಡಿದ್ರು ಮಿನಿಸ್ಟರ್ ಬಗ್ಗೆ. ಒನ್ ಡೇ ವೆನ್ ಕಿಂಗ್ ವಾಸ್ ಗೋಯಿಂಗ್ ಇನ್ ಎ ಇದರಲ್ಲಿ ಅದರಲ್ಲಿ ರಥಲ್ಲಿ ಹೋಗ್ತಾ ಇದ್ದ, ದೆನ್ ದಟ್ ಮಿನಿಸ್ಟರ್, ಏತ್ ಮಿನಿಸ್ಟರ್, ಓಕೆ, ಹಿ ಜಂಪ್ಡ್ ಇನ್ ಫ್ರಂಟ್ ಆಫ್ ದ ಕಿಂಗ್. ಆ ರಥದ ಮುಂದೆ, ರಥ ಮುಂದೆ ಬಂದ್ಬಿಟ್ಟ. ಓಕೆ, ಆವಾಗ ರಥಲ್ಲಿ ಬೆಳೆದು ಮುಳ್ದು ಮಿನಿಸ್ಟರ್ ಕೂತ್ಕೊಂಡಿದ್ರಲ್ಲ, ದ ಕ್ವಿಕ್ಲಿ ಡಿಡ್ ಸಮ್ ಆಕ್ಷನ್, ದ ಥ್ರೂ ಸಮ್ ಪೌಡರ್. ಓಕೆ, ಸೊ ಕಿಂಗ್ ಹ್ಯಾಡ್ ಟು ಕ್ಲೋಸ್ ಇಸ್ ಐಸ್, ರಾಜನಿಗೆ ಕಣ್ಣು ಮುಚ್ಚಬೇಕಾಯಿತು. ಸೊ ದೆನ್ ದೆನ್ ದೇ ಟೋಲ್ಡ್ ದ ಗೋಸ್ಟ್ ಆಫ್ ದ ಮಿನಿಸ್ಟರ್ಸ್ ಕಮ್, ಆ ಮನುಷ್ಯನ ಭೂತ ಬಂದ್ಬಿಟ್ಟಿದೆ ಅಂತ. ಯಾವುದ್ರದ್ದು? ಯಾವ ಮನುಷ್ಯ ಭೂತ? ಏನು ಬೈ, ಹಾ, ರಾಜನಿಗೆ ಹೆದರಿಕೆ ಆಗ್ಬಿಡ್ತು, ಆ ಭೂತ ಬಂದು ಏನು ಕಣ್ಣಿಗೆ ಏನು ಹಾಕ್ಬಿಡ್ತು ಅಂತ. ಈಸ್ ಎಫ್ರೇಡ್, ರೈಟ್? ಸೊ ಆಫ್ಟರ್ ಒನ್ ಆರ್ ಟೂ ಇಯರ್ಸ್ ಪಾಸ್ ದಿಸ್ ಏತ್ ಮಿನಿಸ್ಟರ್ ಗಾಟ್ ಫ್ರಸ್ಟ್ರೇಟೆಡ್ ಆ್ಯಂಡ್ ಹೀ ಬಿಕೇಮ್ ಎ ಸನ್ಯಾಸಿ, ಒಬ್ಬ ಸನ್ಯಾಸಿ ಆಗ್ಬಿಟ್ಟ. ಅಮೇರಿಕಾ ಇಲ್ಲ. ಓಕೆ, ನಾವು ಏತ್ ಮಿನಿಸ್ಟರ್ ಗಾಟ್ ಫ್ರಸ್ಟ್ರೇಟೆಡ್, ರಾಜನಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ, ರಾಜನಿಗೆ ಏನಾಯ್ತು, ಏತ್ ಮಿನಿಸ್ಟರ್ ಈ ಟೇಕ್ ಸನ್ಯಾಸ ಆ್ಯಂಡ್ ಈ ಸಿಟಿಂಗ್ ಇನ್ ಮೆಡಿಟೇಷನ್, ಇಲ್ಲಿ ಒಂದು ಮರದ ಕೆಳಗೆ ಈ ಸಿಟಿಂಗ್ ಇನ್ ಮೆಡಿಟೇಷನ್ ಟ್ರೀ. ಆವಾಗ ರಾಜನ ರಥ ಅಲ್ಲಿ ಹೋಗ್ತಾ ಇರ್ತದೆ ಆ ಕಡೆ. ಕಿಂಗ್ ಸೀಸ್ ದಿಸ್ ಮಿನಿಸ್ಟರ್ ಸಿಟಿಂಗ್ ದೇ, ನಾವು ದ ಕಿಂಗ್ ರನ್ಸ್ ಅವೇ, ಗೋಸ್ಟ್, ಭೂತ. ಓಕೆ, ಭೂತ ಅಂತ ಓಡೋಗ್ಬಿಡ್ತಾರೆ ಮಿನಿಸ್ಟರ್ಸ್ ಎಲ್ಲ. ಇವು ಹಾಗೆ ಆಗತ್ತೆ ಕೆಲವು ಜನರಿಗೆ ಆತ್ಮಜ್ಞಾನ ಅಂದ್ರೆ, ಸೆಲ್ಫ್ ರಿಲೇಷನ್ ಅಂದ್ರೆ. ಓಕೆ, ದೇ ಗೆಟ್ ಎ ಗ್ಲಿಂಪ್ಸ್ ಆಫ್ ಸೆಲ್ಫ್ ರಿಲೇಷನ್. ಓಕೆ, ದೆನ್ ದೇ ಫಾರ್ಗೆಟ್ ಇಟ್ ಆಫ್ಟರ್ ಸಮ್ ಟೈಮ್, ಇಟ್ ಬಿಕಮ್ ಎ ಗೋಸ್ಟ್, ಯು ಲೂಸ್ ಇಟ್, ರೈಟ್? ದೇರ್ ಆರ್ ಮೆನಿ ಪೀಪಲ್ who get a gift, glimpse of celebration. Either they get fooled themselves, they believe that they have got it. There's one category. ಸ್ವಲ್ಪ ಸಿಕ್ಕಿದ್ದನ್ನು ನಾನು ಸಿಕ್ತು ಅಂತ ತಿಳ್ಕೊಂಡು ಭ್ರಮೆ ಪಟ್ಕೊಳ್ಳೋರು ಕೆಲವರು ಇದ್ದಾರೆ. ಓಕೆ, ಕೆಲವರಿಗೆ ಸ್ವಲ್ಪ ಸಿಕ್ತು ನಿಜವಾಗಿ ಸಿಕ್ಕಿರ್ತದೆ, ಅದನ್ನು ಮರೆತು ಹೋಗ್ಬಿಡ್ತಾರೆ. ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಅದು ಭೂತ ಆಗ್ಬಿಡ್ತದೆ. ಓ, ಸೆಲ್ಫ್ ರಿಲೇಷನ್ ಆಗಬೇಡ. ನಿಮ್ಮ ಪ್ರಶ್ನೆ ಉತ್ತರ ಬಂತ? ಅದೇ ಸೆಲ್ಫ್ ರಿಲೇಷನ್ ಬೇಡ ಅಂತ ಯಾಕೆ ಅನ್ಸುತ್ತೆ? ಎಲ್ಲ ಬಾಡಿ ಮೈಂಡ್ ಅನ್ಸ್ಬಿಟ್ಟು ಹೋಗ್ತಾರೆ. ಎಲ್ಲ ಅಷ್ಟೇ ಕತೆ, ಎಲ್ಲ ಮೈಂಡ್ ಕತೆ. ಭೂತ ಅಂದ್ರೆ ಯಾವುದು? ಮನಸ್ಸೇ. ಸೊ ಸೆಲ್ಫ್ ರಿಯಲೈಸೇಷನ್ ಯು ಕ್ಯಾನ್ ಗೆಟ್ ಗ್ಲಿಂಪ್ಸಸ್, ಆತ್ಮಜ್ಞಾನ ಅದು. ಅದು ಇಟ್ ಶುಡ್ ಬಿಕಮ್ ದ ಗ್ಲಿಂಪ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಇಸ್ ಕಾಲ್ಡ್ ಮನೋಲಯ. ಮನಸ್ಸು ಶಾಂತ ಆದಾಗ ಗ್ಲಿಂಪ್ಸ್ ಬರ್ತದೆ. ಒಂದು ಕ್ಷಣ,
ಅದು ಮನೋ ನಾಶ ಆಗಬೇಕು, ಪರ್ಮನೆಂಟ್ ಆಗಬೇಕು, ಮನಸ್ಸು ಅಂತ ಅಮನಸ್ಕ ಆಗಬೇಕು, ಮನಸ್ಸು ಕಿತ್ಕೊಂಡು ಹೋಗ್ಬೇಕು, ಅಲ್ಲಿವರೆಗೆ ಬಿಡಬಾರ್ದು. ಎಲ್ಲಿವರೆಗೆ ಮನಸ್ಸಿದೆ ಅಲ್ಲಿವರೆಗೆ ಆತ್ಮಜ್ಞಾನ ಪೂರ್ತಿಯಾಗಿ ಬಂದಿಲ್ಲ. ಮನಸ್ಸೇ ಭೂತ, ಮೈಂಡ್ ಇಟ್ಸ್ ದ ಡೆವಿಲ್. ಅದು ಯಾವಾಗಲೂ ಬಂದು ಕೂತ್ಕೊಂಡ್ಬಿಟ್ರೆ ಮತ್ತೆ ಆತ್ಮ ಸಾಕ್ಷಾತ್ ಮತ್ತೆ ಏನೋ ಅನ್ಸನ್ಸ್ಬಿಡ್ತದೆ ಸೆಲ್ಫ್ ರಿಯಲೈಸೇಷನ್. ಏನು ಕ್ವಶನ್ ಇದ್ರಿ? ಹಾಂ, ಕ್ಲಿಯರ್. ಸೊ ಫಾರ್ ಸೆಲ್ಫ್ ರಿಯಲೈಸೇಷನ್ ಗುರು ಇಸ್ ರಿಕ್ವೈರ್ಡ್, ದ ಟೀಚರ್ ಇಸ್ ರಿಕ್ವೈರ್ಡ್. There are many Shivabhaktas. They are called Nayanmars. Nayanmar ante helthare. There are 64 Nayanmars, 64 great Shivabhaktas in Tamil literature. Tamil literally Periya Puranam antide. There are stories of 64 64 jana Shivabhaktara kathe ide. Various types of Shivabhaktas. Adralli one Shivabhaktas name is called Appidi. Appidi is the name of one Shivabhakta. Uma, innond sala meditation madana en kade endre en thalno de ya okay. Appidi anta oba Shivabhakta ida. ಆ ಪೀರಿಯಡಲ್ಲಿ ಇನ್ ಹಿಸ್ ಪೀರಿಯಡ್ ದರ್ ಇಸ್ ಎ ಗ್ರೇಟ್ ಸೆಲ್ಫ್ ರಿಯಲೈಸ್ಡ್ ಪರ್ಸನ್ ಕಾಲ್ ಅಪ್ಪಾರ್. ಅಪ್ಪಾರ್ ಅನ್ನೋ ಒಬ್ಬ ಆತ್ಮಜ್ಞಾನಿ ಇದ್ದ. ಅಪ್ಪಾರ್ ಅನ್ನೋ ಒಬ್ಬ ಗುರು ಟೀಚರ್. ಅಪ್ಪಿಡಿ ಅನ್ನೋನು ಸ್ಟೂಡೆಂಟ್. ಇಸ್ ನಯನ್ಮಾರ್ ಕತೆ, ಇಸ್ ದ ಸ್ಟೋರಿ ಆಫ್ ನಯನ್ಮಾರ್ಸ್. ನಯನ್ಮಾರ್ಸ್ ದರ್ ಆರ್ ಮೆನಿ ನಯನ್ಮಾರ್ ಸ್ಟೋರೀಸ್. 64 ನಯನ್ಮಾರ್ಸ್ ಇದ್ದಾರೆ. ನಯನ್ಮಾರ್ಸ್ ಬೇರೆ ಬೇರೆ ಕತೆ ಚೆನ್ನಾಗಿರ್ತದೆ, ವಿಲ್ ಟೇಕ್ ಸಮ್ ಅದರ್ ಟೈಮ್. ಅದ್ರಲ್ಲಿ ಒಬ್ಬನ ಹೆಸರು ಅಪ್ಪಿಡಿ ಅಂತ. ಒಂದು ಸ್ಟೋರಿ, ಒನ್ ಶಿವಭಕ್ತಾಸ್ ನೇಮ್ ಇಸ್ ಕಾಲ್ಡ್ ಅಪ್ಪಿಡಿ. ಅಂಡ್ ಇನ್ ಇಸ್ ಪೀರಿಯಡ್ ದೇರ್ ಇಸ್ ಎ ಪರ್ಸನ್ ಕಾಲ್ಡ್ ಅಪ್ಪಾರ್ ಅಂತ ಬರೀದ್ರು. ಯಾರು? ಇನ್ನೊಬ್ಬ ಶಿವಭಕ್ತ. ಆ ಶಿವಭಕ್ತ ಇಸ್ ಸೆಲ್ಫ್ ರಿಯಲೈಸ್ಡ್ ಪರ್ಸನ್. ಆತ್ಮಜ್ಞಾನಿ ಅಪ್ಪಾರ್ ಈಸ್ ವೆರಿ ಫೇಮಸ್ ಅವನ ಪೀರಿಯಡ್ ಅಲ್ಲಿ. ಎವ್ರಿಬಡಿ ಕನ್ಸಿಡರ್ಸ್ ಎಮ್ ಎಸ್ ಶಿವ ಹಿಮ್ಸೆಲ್ಫ್. ಅಪ್ಪಾರ್ ಇಸ್ ಶಿವ. ಅಪ್ಪಾರ್ ಅಂದ್ರೆ ಶಿವ. ಅಪ್ಪಾರ್ ಇಸ್ ಲಿವಿಂಗ್ ಶಿವ. ಅಪ್ಪಾರ್ ಅಂದ್ರೆ ಶಿವನೇ. ಸಿ, ದಿಸ್ ಇಸ್ ದ ನೇಚರ್ ಆಫ್ ಆತ್ಮಜ್ಞಾನ. ದೇರ್ ಇಸ್ ನೋ ವೇ ಯು ಕ್ಯಾನ್ ನೋ ಶಿವ. ಶಿವನ ನೋಡ್ಲಿಕ್ಕೆ ಆಗಲ್ಲ, ನೀವು ಶಿವನ ತಿಳ್ಕೊಳಕ್ಕಾಗಲ್ಲ, ಬಟ್ ಯು ಕ್ಯಾನ್ ಬಿ ಶಿವ. ಇಟ್ಸ್ ನಾಟ್ ಪಾಸಿಬಲ್ ಟು ನೋ. ತಿಳ್ಕೊಳಕ್ಕಾಗಲ್ಲ ಭಗವಂತನ, ಭಗವಂತನ ನೋಡೋಕ್ಕಾಗಲ್ಲ, ಬಟ್ ನೀವು ಭಗವಂತ ಆಗ್ಬೋದು. ಯಾವಾಗ? ನೀವು ಅಲ್ಲದಿದ್ದಾಗ. ನಾನು ಅಹಂಕಾರ ಬಿಟ್ಟರೆ ಭಗವಂತನೊಡಿಗೆ ಒಂದಾಗ್ಬೋದು. ಭಗವಂತನೊಡಿಗೆ ಒಂದಾದರೂ ಭಗವಂತನೇ ಆಗ್ಬಿಡ್ತಾರೆ. ಹಿ ಬಿಕಮ್ಸ್ ಶಿವ ಹಿಮ್ಸೆಲ್ಫ್. ಭಗವಂತನೊಡಿಗೆ ಒಂದಾದರೂ ಭಗವಂತನೇ ಆಗ್ಬಿಡ್ತಾರೆ. ಹಿ ಬಿಕಮ್ಸ್ ಶಿವ ಹಿಮ್ಸೆಲ್ಫ್. ಸೊ ಅಪ್ಪಾರ್ ಈಸ್ ಕನ್ಸಿಡರ್ ಆಸ್ ಶಿವ ಹಿಮ್ಸೆಲ್ಫ್. ಆಗಿನ ಕಾಲದಲ್ಲಿ ಏನಾಗಿತ್ತು? ದೇರ್ ಇಸ್ ಎ ಕಿಂಗ್ಡಮ್. ದೇರ್ ಕಿಂಗ್ಡಮ್, ದ ಚೋಲಾ ಆ್ಯಂಡ್ ಚೇರಾ ಕಿಂಗ್ಡಮ್ ಇತ್ತು. ಆಲ್ವೇಸ್ ದೇರ್ ಫೈಟಿಂಗ್ ಚೋಲಾ ಆ್ಯಂಡ್ ಚೇರಾ ಕಿಂಗ್ಡಮ್ ಇನ್ ಕೇರಳ ರೀಜನ್ ಆ್ಯಂಡ್ ತಮಿಳ್ನಾಡು. ಒನ್ ಟೈಪ್, ಒನ್ ಕಿಂಗ್ ಡಿಂಟ್ ಲೈಕ್ ಶೈವೈಟ್ಸ್. ಶಿವಭಕ್ತರಿಗೆ ಕಂಟ್ರೆ ಆಗಲ್ಲ. ಸೊ ಹಿ ಡಿಡ್ ಲಾಟ್ ಆಫ್ ಟಾರ್ಚರ್ ಫಾರ್ ಅಪ್ಪಾರ್. ಬಟ್ ಫ್ರಮ್ ಆಲ್ ದ ಟಾರ್ಚರ್ ಅಪ್ಪಾರ್ ಕೇಮ್ ಔಟ್ ಸಕ್ಸಸ್ಫುಲಿ. ಅಪ್ಪಾರ್ ಎಲ್ಲ ದುಃಖದಿಂದ ಹೊರಬಂದರು. ಅಪ್ಪಾರ್ ಎಲ್ಲ ಕಷ್ಟದಿಂದ ಹೊರಬಂದರು. ಆ್ಯಂಡ್ ಅವರ ಹೆಸರು ಭಾಳ ಫೇಮಸ್ ಆಗಿಬಿಡ್ತು ಆ ಊರಲ್ಲಿ ಅಲ್ಲೆಲ್ಲ. ಸೊ ದಿಸ್ ಅಪ್ಪಿಡಿ ಹ್ಯಾಸ್ ಅಪ್ಪಿಡಿ ಅನ್ನೋನು ಶಿವಭಕ್ತ. ಹಿ ಹ್ಯಾಸ್ ನಾಟ್ ಸೀನ್ ಅಪ್ಪಾರ್ ಅಟ್ ಆಲ್. ಅಪ್ಪಾರನ್ನು ನೋಡೇ ಇಲ್ಲ ಅವನು. ಬಟ್ ಹೀ ಕನ್ಸಿಡರ್ ಅಪ್ಪಾರ್ ಹ್ಯಾಸ್ ಇಸ್ ಗುರು. ಅಪ್ಪಾರನ್ನೇ ಗುರು ಅಂತ ತಿಳ್ಕೊಂಬಿಟ್ರು. ದೆನ್ ವಾಟ್ ಎವರ್ ಹಿ ಡಸ್, ಎಲ್ಲದಕ್ಕೂ ಅಪ್ಪಾರ ಹೆಸರು ಇಡು. ಹಿ ಯೂಸ್ ಟು ಡಿಗ್ ರೋಡ್, ಆಯ್ತಾ, ಸ್ವಲ್ಪ ಕೆಲಸ ಮಾಡ್ತಿದ್ದೆ ಏನೇನು ಸೋಷಿಯಲ್ ಸರ್ವಿಸ್ ಎಲ್ಲ. ಎಲ್ಲೆಲ್ಲ ಕೆಲಸ ಮಾಡಿದ್ರೆ ಎಲ್ಲ ಕಡೆ ಅಪ್ಪಾರ್ 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 ಅಂತ ಹೆಸರು ಇಡೋದು. ಇವನ್ ದ ಹಿ ಹ್ಯಾಸ್ ನಾಟ್ ಸೀನ್ ಅಪ್ಪಾರ್, ಹಿ ಯೂಸ್ ಟು ಕೀಪ್ ದ ನೇಮ್ ಕಾಲ್ಡ್ ಅಪ್ಪಾರ್ ಎಲ್ಲ ಕಡೆ.
One day, Appar came to that village. And he saw everywhere his name is there. Appar, 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 Appar. Ella kade. Yarappa idan ittidru antu kelidru. Who is this? Who is the fellow who has kept this name? People pointed to Appidi. Appidi has done this. So, Appar goes to Appidi's house. Then he asks Appidi. Appidi idan kelthare. Yenappa, you have kept Appar's name many places. Why? Appar has to act it ella kade anta. Then Appidi says, Appar is my guru. Appar nana guru anta helidare. So guru adrenu guruvina hesare agella ella kade idbeku anta. Why? Ninu gottilva, you don't you know Appar, about Appar? Appar bagge gottilva? Appar is such a great Shiva bhakta. He is Shiva himself. Avanu Shivane. Appidi has never seen Appar. Avanu Shivane pa. He is Shiva himself. Yaro Appar. So many difficulties he has faced in life, but still he has come out successfully. Enta helthare yaro Appar ella kashtalinda paragi hor bandane yaro Appar avaga Appar helthare illa illa pa avan kashtalinda paragi bandilla. He has never come out of successfully in any difficult situation. Shiva helped him to come out. Andre avaru nanu madide anta helala yaro Appar. Shiva nannu aa kashtinda horabalikke help madide Apparige anta helada. It is Shiva helped Appar to come out. He is actually, the ego is not there that I did it, nanu madide anta illa, Shiva madida. Shiva has helped Appar to come out. Then Appidi realizes that this man somebody great, this somebody is not an ordinary person. He knows about Appar. Then he says, please tell me about Appar. Then Appar says, nane Appar appa anta heltare yaro Appar. Kudle Appidi Appar ge namaskara martare, please be my guest at guest in my house anta. Nan marige barappa banni anta. Then Appar goes to Appidi's house. Alli hodre Appidi has a son, ಒಬ್ಬ ಮಗ ಇರ್ತಾನೆ. ಆ ಮಗ ಊಟಕ್ಕೋಸ್ಕರ ಹಣ್ಣು ತಲೆಗೆ ಹೋದಾಗ ಹಾವು ಕಚ್ಚಿಬಿಡ್ತದೆ. ದಿ ಸ್ನೇಕ್ ಬೈಟ್ಸ್ ದಿ ಸನ್ ಆಫ್ ಅಪ್ಪಿಡಿ. ಸನ್ ಸಮೌ ಮ್ಯಾನೇಜಸ್ ಟು ಕಮ್ ಇನ್ಸೈಡ್ ದ ಹೌಸ್ ಅಂಡ್ ಗಿವ್ ದ ಫ್ರೂಟ್ ಅಂಡ್ ಡೈ. ಆ ಮಾವಿನ ಹಣ್ಣು ಕೊಟ್ಟು ತೀರ್ಕೊಂಡ್ಬಿಡ್ತಾನೆ ಮಗ ಅಪ್ಪಿಡಿ, ಅಪ್ಪಿಡಿ ಮಗ. ಬಟ್ ಅಪ್ಪಿಡಿ ಇವ್ರಿಗೆ ಹೇಳಲಿಕ್ಕೆ ರೆಡಿ ಇಲ್ಲ ಯಾರಿಗೆ, ಅಪ್ಪಾರಿಗೆ. ಯಾಕೆ, ಅವ್ರು ಊಟ ಮಾಡಬೇಕಲ್ಲ, ಹಿ ಶುಡ್ ಫೀಡ್ ಹಿಮ್. ಅದಕ್ಕೆ ಹಿ ಡಿಂಟ್ ಟೆಲ್ ದಟ್ ದೇರ್ ಇಸ್ ಅ ಡೆತ್ ಇನ್ ದ ಹೌಸ್. ದೆನ್ ಅಪ್ಪಾರ್ ಸೇಸ್, ಐ ವಾಂಟ್ ಟು ಸಿ ಯುವರ್ ಸನ್, ನಿಮ್ಮ ಮಗನ ನೋಡಬೇಕು ಅಂತ. ಮಗ ಇಸ್ ಡೆಡ್. ದೆನ್ ಅಪ್ಪಾರ್ ಟೇಕ್ಸ್, ಅಪ್ಪಾರ್ ಸೇಸ್, ಪ್ಲೀಸ್ ಬ್ರಿಂಗ್ ದ ಸನ್ ಅಂತ ಹೇಳಿದಾಗ ಆ ಮಗನಿಗೆ ಜೀವ ಬರ್ತದೆ. So this is the story of two great Nayanmars. Ibbu Nayanmar saintgala kathe ellidu. Nayanmars there are 64 Nayanmars, 64 Shiva bhaktas. Adalli ibbu Nayanmar gala kathe, Appidi mattu Appar. So from this story has many inner meanings. Olage artha idave idalli. First point of that, you know, Appidi has taken guru, Appar as guru. Appar na guru aagi tekondidare, but he has not seen him. Right? Not seeing the guru and taking somebody as guru ante helukondaga gnana is incomplete. Aa gnana poorthi aagudilla, it's incomplete. Because the guru has to accept you as shishya. Guru nimma shishya ke accept maadbeku, shishya guru anna kelkobeku. It is a two way communication, two way relationship. So one way relationship iddaga adu aagudilla. Aadare his devotion is intense, he has become shishya ready aagibidane because of his intense devotion,
and respect for the guru. Most of the people search for guru when they have not become a shishya. Shishya agutle gotilla avarge, but nam guru qualification gotta avarge. How guru should be anta gotirutade. Most of the people know what guru should be or what guru should not be, but they have no idea what shishya should be. Shishya agirbeku anta idea ne illa. Okay, all their life they search for guru. When they don't even know what qualification shishyas are required and where they don't even stand, hagad guru el sigtar avarge. But when shishya becomes ready, like appidi, appar comes for searching for appidi. Appar comes searching for the shishya. Shishya nodkonde appar bartaru. The purpose of appar coming there is to complete the guru shishya relationship. It cannot be one way. Jnana kodbeku. Appa appidi maga avara ahankara ego adu haavu kadu sattogibuttade adanna appa arpuna jeeva kodtare the amratatva. So this is the story of appidi and appar. The guru in that tradition, in Shaiva tradition, is considered as Shiva. Shivane guru, guruve Shiva. There cannot be any guru other than Shiva. Okay, anybody other than Shiva, your learning is incomplete. Kalliksa deva. Shivane guru. Jivane Shiva. Jiva is Shiva. Every living being is Shiva. Okay. Now yavaga yen chintane madbeku, Shiva bere, nanu bere anno yochane madabadu. We should not think that we are different from Shiva. I am not the body, nanu deha alla, nanu manasu alla, nanu buddhi alla. I am not the body, I am not the mind, I am not the intellect. Nanu deha mana buddhi alla. ಆ ನಾನು ಯಾವುದು ಅಲ್ಲವೋ ಉಳಿದ ನಾನು ಇದೆಯಲ್ಲ, ವಾಟ್ ರಿಮೈನ್ಸ್ ನಾನು, ದಟ್ ಈಸ್ ಶಿವ. ಅದನ್ನು ಪುನಃ ಪುನಃ ಚಿಂತನೆ ಮಾಡಬೇಕು. ಜೀವನೇ ಶಿವ, ಶಿವನೇ ಜೀವ. ಶಿವ ಇಸ್ ಜೀವ, ಜೀವ ಇಸ್ ಶಿವ. ಜೀವ ನಾನು ಬೇರೆ, ಶಿವ ಬೇರೆ ಅಂತ ಚಿಂತನೆ ಮಾಡಿದ್ರೆ ನೀವು ತಪ್ಪು ಮಾಡ್ತಿದ್ರೆ. ಬಿಕಾಸ್ ಶಿವ ಇಲ್ದಿದ್ದ ಜಾಗ ಯಾವುದು? ನಿಮ್ಮ ನಾನು ಎಲ್ಲ ಕಡೆ ಇರೋ ಶಿವ ನನ್ನಲ್ಲಿ ಇಲ್ಲ ಅಂತ ಚಿಂತನೆ ಮಾಡಿದ್ರೆ ಆಗುತ್ತೆ. ಇಟ್ ಇಸ್ ರಾಂಗ್. The God or consciousness is everywhere. So I am separate from consciousness. God means that there is a place where God cannot enter. Definitely there is a place God cannot enter, your ego. Nam ahankara dolage bhagavanta pravesha madlikke aagudilla. The ego is bigger than God, consciousness. Okay, it will not allow even God to enter. Bhagavantani enter madlikke bidalla. Right? Ego is all kinds. ಅಹಂಕಾರ ಬೇರೆ ಬೇರೆ ರೀತಿಯ ಅಹಂಕಾರ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಅಹಂಕಾರ. ಐ ಆಮ್ ದಿ ಬಾಡಿ, ಐ ಆಮ್ ದಿ ಮೈಂಡ್, ಐ ಆಮ್ ದಿ ಇಂಟೆಲೆಕ್ಟ್, ಐ ಆಮ್ ಜ್ಞಾನಿ, ಐ ನೋ, ನಾನು ಸಾಧಕ, ಐ ಆಮ್ ಸ್ಪಿರಿಚುವಲ್ ಸಾಧಕ. ಆಲ್ ಕೈಂಡ್ಸ್ ಆಫ್ ಈಗೋಸ್ ಆರ್ ದೇರ್, ಆ್ಯಂಡ್ ವೇರ್ ದರ್ ಇಸ್ ಈಗೋ ದರ್ ಇಸ್ ನೋ ಗಾಡ್, ಶಿವ. ಬಿಕಾಸ್ ಈಗೋ ಥಿಂಕ್ಸ್ ಐ ಆಮ್ ಸಪರೇಟ್ ಫ್ರಮ್ ಗಾಡ್. ನಾಟ್ ದಟ್ ಗಾಡ್ ಇಸ್ ನಾಟ್ ದೇರ್. Ego thinks I am separate from God. Na ahankara enta na bhagavantana bere ant tilkoltade. So we have to constantly think jiva is shiva, shiva is jiva. Okay, that leads to liberation, mukti. Ana ego irutte anta na adena helidralla aa tara maga satottane anta ego ne inna irodana tegitane adu ahankara. How many people want meditation now? One more round. 1, 2, 3, 4. So other people don't even raise their hands. Which meditation? Dancing. Dancing. Other meditation. What is that?
ಅದೇ ಮೆಡಿಟೇಷನ್ ಅಂದ್ರೆ ಹಾ ನೋ ಸ್ಲೀಪಿಂಗ್